ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕೊನ್ನೂರ್ ಅಕಾಡೆಮಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೊಸ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಅದು ಯಾವ ಸ್ಕಾಲರ್ಶಿಪ್ ಅಂದರೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಕರ್ನಾಟಕ ನಿಧಿ ಪಾವತಿಸುವ ಸಂಘಟಿತ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ನೆರವು ಅಂದರೆ ಆರ್ಗನೈಸ್ಡ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾ ಇರುವವರಿಗೆ ಅಂಥ ಅವರಿಗೆ ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಆಫರ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನೀವು ನಮ್ಮ ಚಾನಲಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಿ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ ಇದು ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಮತ್ತು ಯಾವ ಥರ ಇದು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಯಾವ ಕ್ಲಾಸ್ಲಿಂದ ಯಾವ ಕ್ಲಾಸಿಗೆ ಇದು ಅಪ್ಲೈ ಆಗುತ್ತೆ ಎಷ್ಟು ಅಮೌಂಟ್ ಬರುತ್ತೆ ಎಲ್ಲ ಮಾಹಿತಿ ನಾನು ಇದ್ದೀನಿ ಫ್ರೆಂಡ್ಸ್ ಇದರಲ್ಲಿ ನೋಡ್ಬೋದು ಕರ್ನಾಟಕ ಕ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಇವರು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಇದ್ರದ್ದು ಲಿಂಕು ಕೂಡ ನಾನು ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಫಸ್ಟ್ ಇದು ಇದು ಯಾರಿಗೆಲ್ಲ ಅಪ್ಲೈ ಆಗುತ್ತೆ ನೋಡೋಣ ಇಲ್ಲಿ ನಾವು ನೋಡಬಹುದು ಸರ್ಕ್ಯುಲರ್ ಬಂದಿದೆ ಯಾರಿಂದ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಯಶವಂತಪುರ ಬೆಂಗಳೂರಿನಿಂದ ಇಲ್ಲಿ ನಾವು ನೋಡೋಂಗೆ ಇಲ್ಲೇನಿದೆ ಅಂದರೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ವಂತಿಕೆ ಪಾವತ ಪಾವತಿಸುವ ಸಂಘಟಿತ ಕಾರ್ಮಿಕ ಕಾರ್ಮಿಕರ ಮಕ್ಕಳಿಗೆ ಅಂದರೆ ವಂತಿಕೆ ಪಾವತಿಸುವ ಅಂದ್ರೆ ಕೆಲವೊಬ್ಬರು ಕಾಂಟ್ರಾಕ್ಟ್ ಬೇಸ್ ಆಗಲಿ ಪ್ರೈವೇಟ್ ಕಂಪ್ನಿಯಲ್ಲ ಯಾರ್ದು ಪಿ ಎಫ್ ಕಟ್ಟಾಗತ್ತೆ ಮತ್ತು ಇ ಎಸ್ ಐ ಕಟ್ಟಾಗತ್ತೆ ಅಂಥ ಮಕ್ಕಳಿ ಅಂಥ ವರ್ಕ್ ವರ್ಕರ್ಸ್ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ಆಗುತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಕಾರ್ಮಿಕ ಕಟ್ಟಡ ಅದು ಬೇರೆ ಲೇಬರ್ ಕಾರ್ಡ್ ಇದ್ದದ್ದು ಬೇರೆ ಇದು ಲೇಬರ್ ಕಾರ್ಡ್ ಜೊತೆಗೆ ಇನ್ ಕೇಸ್ ಲೇಬರ್ ಕಾರ್ಡ್ ಜೊತೆಗೆ ಯಾರು ಆರ್ಗನೈಸ್ಡ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಯಾರ್ದು ಪಿ ಎಫ್ ಮತ್ತು ಇ ಎಸ್ ಐ ಮತ್ತು ಲೀವ್ಸ್ ಎಲ್ಲ ಇರ್ತಾರೆ ಅಂಥವ್ರಿಗೆ ಈ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ ಇಲ್ಲಿರೋದು ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ವಂತಿಕೆ ಪಾವತಿಸುವ ಸಂಘಟಿತ ಕಾರ್ಮಿಕರ ಮಕ್ಕಳಿಗೆ ಪ್ರೌಢಶಾಲೆಯಿಂದ ಸ್ನಾತಕೋತ್ತರ ಪದವಿವರೆಗೆ ಅಂದರೆ ಸ್ಕೂಲಿಂದ ಯು ಪಿ ಜಿವರೆಗೆ ವರೆಗೆ ಮತ್ತು ವೈದ್ಯಕೀಯ ಮೆಡಿಕಲ್ ಓದು ಸ್ಟೂಡೆಂಟ್ಸಿಗೆ ಇಂಜಿನಿಯರಿಂಗ್ ಓದು ಸ್ಟೂಡೆಂಟ್ಸಿಗೆ ಇದೆಲ್ಲ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ ಇದು ಯಾವ ವರ್ಷಕ್ಕೆ ಅಪ್ಲೈ ಮಾಡಿದ ಕೇಳ್ತಾ ಇದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದಿಗೆ ಇದು ಕೊನೆಯ ದಿನಾಂಕ ಬಂದ್ಬಿಟ್ಟು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ತನಕ ಇದು ಅಪ್ಲೈ ಆಗುತ್ತೆ ಓಕೆ ಮತ್ತು ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ಯಾರದು ಇನ್ಕಮ್ ಪರ್ ಮಂತ್ ತರ್ಟಿ ಫೈವ್ ಥೌಸಂಡ್ಗಿಂತ ಹೆಚ್ಚಿಗೆ ಇರಬಾರ್ದು ಅಂಥವರಿಗೆ ಇದು ಅಪ್ಲೈ ಆಗುತ್ತೆ ಅವರು ಅಂಥ ವರ್ಕರ್ಸ್ ಮಕ್ಕಳು ಇದನ್ನು ಅಪ್ಲೈ ಮಾಡಬಹುದು ಅಪ್ಲೈ ಮಾಡಲಿಕ್ಕೆ ಈಗ ಆಲ್ರೆಡಿ ನಾನು ಲಿಂಕ್ ತೋರಿಸಿದ್ದೀನಿ ಆ ವೆಬ್ ಪೋರ್ಟಲಿಗೆ ಹೋಗಿ ಇಲ್ಲೇ ಈ ವೆಬ್ ಪೋರ್ಟಲ್ ಹೋಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎಲ್ ಡಬ್ಲ್ಯೂ ಬಿ ಎ ಇ ಪಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇಂದ ಹೋಗಿ ತಾವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾಗತ್ತೆ ಇದರಲ್ಲಿ ರಿಸರ್ವೇಷನ್ನು ಕೂಡ ಇದೆ ರಿಸರ್ವೇಷನ್ ಅಂದರೆ ಸಾಮಾನ್ಯ ವರ್ಗದವರಿಗೆ ಫಿಫ್ಟಿ ಪರ್ಸೆಂಟ್ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಫೋರ್ಟಿ ಫೈವರಷ್ಟು ಅಂಕವನ್ನು ಪಡೆದಿರಬೇಕು ಅಂದರೆ ಫಿಫ್ಟಿ ಪರ್ಸೆಂಟ್ ಪಡೆದವರು ಜನರಲ್ ಮೆರಿಟ್ದವ್ರಿಗೆ ಫೋರ್ಟಿ ಫೈವ್ ಪರ್ಸೆಂಟ್ ಎಸ್ ಸಿ ಎಸ್ ಟಿ ತೊಗೊಂಡಿರೋ ಸ್ಟೂಡೆಂಟ್ಸಿಗೆ ಅವರು ಅಪ್ಲೈ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣಿಸ್ತಾ ಇರೋ ನಂಬರಿಗೆ ತಾವು ಕಾಲ್ ಮಾಡಿ ತಿಳ್ಕೋಬಹುದು ಇನ್ನೊಂದು ಕೆಲವೊಂದು ಇಂಪಾರ್ಟೆಂಟ್ ಇದರಲ್ಲಿ ನ್ಯೂಸ್ ಇದೆ ಏನಿದೆ ಅಂದರೆ ಕರ್ ಶೈಕ್ಷಣಿಕ ಪ್ರೋತ್ಸಾಹಧನ ಅರ್ಜಿ ಸಲ್ಲಿಸೋ ಪಾವತಿಸಬೇಕಾದ ಕೆಲವೊಂದು ಸೂಚನೆಗಳು ಇದನ್ನು ಸ್ಕಿಪ್ ಮಾಡಬೇಡಿ ಭಾಳ ಇಂಪಾರ್ಟೆಂಟ್ ಅಂತ ಕೇಳಿ ಇದರಲ್ಲಿ ಏನಂದರೆ ಒಂದು ಕುಟುಂಬದಿಂದ ಒಬ್ಬರಿಗೆ ಅಷ್ಟೇ ಕೊಡ್ತಾರೆ ಒದನಕ್ಕಿಂತ ಹೆಚ್ಚಿಗೆ ಅರ್ಜಿ ಬಂದರೆ ಅದು ರಿಜೆಕ್ಟ್ ಆಗುತ್ತೆ ಅದನ್ನು ತಿರಸ್ಕಾರ ಮಾಡ್ತಾರೆ ಅದೇ ರೀತಿ ಪಾಸ್ಬುಕ್ ಕೊಡುವಾಗ ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು ಅಕೌಂಟ್ ನಂಬರ್ ಮತ್ತು ಐ ಎಫ್ ಎಸ್ ಸಿ ಕೋಡ್ ಕ್ಲಿಯರ್ ಆಗಿ ಇರಬೇಕು ಮತ್ತು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಾರ್ಕ್ಸ್ ಕಾರ್ಡಲ್ಲಿ ಡಿಟೇಲ್ಸ್ ಕರೆಕ್ಟಾಗಿ ಇರಬೇಕು ಮತ್ತು ಅದೇ ರೀತಿ ಅದೇ ರೀತಿ ಪದವಿ ಮತ್ತು ಸ್ನಾತಕೋತ್ತರ ಇಂಜಿನಿಯರಿಂಗ್ ಮೆಡಿಕಲ್ ಓದ್ತಾ ಇರುವ ಸ್ಟೂಡೆಂಟ್ಸು ಕೂಡ ಅವರು ಮಾರ್ಕ್ಸ್ ಕಾರ್ಡ್ ಕೂಡ ಕರೆಕ್ಟಾಗಿ ಕೊಡಬೇಕು ಕೊನೆಯದಾಗಿ ಇಂಪಾರ್ಟೆಂಟ್ ನೋಡಿ ವಿದ್ಯಾರ್ಥಿ ಮತ್ತು ತಂದೆ ತಾಯಿ ಮೂರು ಜನದ ಆಧಾರ್ ಕಾರ್ಡ್ ಅಪ್ಲೋಡ್ ಆಗಿರಬೇಕು ಎಲ್ಲೇ ಡಿಟೇಲ್ಸ್ ನಾವು ಈಗ ಆರ್ಗನೈಸ್ ಸೆಕ್ಟರ್ ಅಂದರೆ ಆ ಕಂಪ್ನಿ ಆಯಿತು ಆ ಕಾಂಟ್ರಾಕ್ಟರ್ ಆಯಿತು ಡಿಟೇಲ್ಸ್ ತೊಗೊಂಡಿರ್ತಾರೆ ಅದರಲ್ಲಿ ಕರೆಕ್ಟಾಗಿ ಅಪ್ಲೋಡ್ ಆಗಿರಬೇಕು ಕೊನೆ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಇದೆ ಏನಂದರೆ ತಂದೆ ಅಥವಾ ತಾಯಿ ಮರಣ ಹೊಂದಿದ್ದಲ್ಲಿ ಅವರು ಮರಣ ಪ್ರಮಾಣಪತ್ರ ಅಪ್ಲೋಡ್ ಮಾಡಬೇಕು ಇಲ್ಲಾಂದ್ರೆ ಈ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈಗ ಇದು ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕಂದ್ರೆ ಈ ಲಿಂಕ್ ನೀವು ಟೈಪ್ ಮಾಡಿ ಗೂಗಲಲ್ಲಿ ಟೈಪ್ ಮಾಡಿದಾಗ ಇಲ್ಲಿ ನಾವು ನೋಡ್ಬಹುದು ಇದರಲ್ಲಿ ಈ ವೆಬ್ಸೈಟಿಗೆ ಬಂದು ಇಲ್ಲಿ ಕೆಳಗಡೆ ಒಂದು ಲಿಂಕ್ ಬರ್ತಾ ಇದೆ ಅದೇನೆಂದ್ರೆ ಶೈಕ್ಷಣಿಕ ಸಹಾಯಕ್ಕಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಅಪ್ಲಿಕೇಶನ್ ಓಪನ್ ಆಗುತ್ತೆ ಈಗ ಸ್ಟೂಡೆಂಟ್ಸ್ ಇದರಲ್ಲಿ ಫಸ್ಟ್ ಟೈಮ್ ಬಂದಿದ್ದಾರೆ ಅಂದರೆ ಇದನ್ನು ರಿಜಿಸ್ಟರ್ ಮಾಡ್ಕೋಬೇಕು ರಿಜಿಸ್ಟರ್ ಮಾಡಲಿಕ್ಕೆ ಇಲ್ಲೇ ಅಕೌಂಟ್ ಇದೆ ಇಫ್ ಯು ಡೋಂಟ್ ಹ್ಯಾವ್ ಎನಿ ಅಕೌಂಟ್ ರಿಜಿಸ್ಟರ್ ಅಂತ ಇಲ್ಲೇ ತೋರಿಸಿದ್ದಾರೆ ಇಫ್ ಯು ಡೋಂಟ್ ಹ್ಯಾವ್ ಎನಿ ಅಕೌಂಟ್ ರಿಜಿಸ್ಟರ್ ಅಂತಿದೆ ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕು ತಮ್ಮದು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿ ನಂತರ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಥ್ಯಾಂಕ್ ಯು ಫ್ರೆಂಡ್ಸ್